ಗಂಡನ ಸ್ನೇಹಿತನ ಜೊತೆ ಮಂಚದ ಆಟ ಆಡಿದಂತಹ ಹುಡುಗಿ ಆಗಿದ್ದೇನು ಸಂಪೂರ್ಣ ಮಾಹಿತಿಯನ್ನು ನಿಮಗೆ ಕೊಡ್ತೀನಿ. ಅದಕ್ಕೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಕೂಡ ಸಬ್ಸ್ಕ್ರೈಬ್ ಮಾಡಿ. ಒಬ್ಬರು ಗಂಡ ಹೆಂಡತಿ ಪ್ರೀತಿಸಿ ಮದುವೆಯಾಗಿ ಬಂದಿರ್ತಾರೆ. ಮದುವೆಯಾಗಿ ಬಂದ ಮೇಲೆ ಮತಶಾಸ್ತ್ರದ ಪ್ರಕಾರ ಏನು ನಡೀಬೇಕೆಲ್ಲ ಒಂದು ವರದ ನಡೆಯುತ್ತದೆ. ನಂತರ ಮನೆ ರಿಲೇಷನ್ ಅದು ಇದು ಅಂತ ಕೊರತೆಗಳು ಶುರುವಾಗುತ್ತೆ. ಯಾಕೆಂತಂದ್ರೆ ಇಬ್ಬರು ಕೂಡ ಮನೆಯವರ ವಿರುದ್ಧ ಕಟ್ಟಿಕೊಂಡು ಮದುವೆಯಾಗಿರ್ತಾರೆ. ಆದರೆ ಸ್ನೇಹಿತರ ಒಂದು ಇಬ್ಬರ ಸಹಾಯ ಮಾತ್ರ ಪಡೆದುಕೊಂಡಿರ್ತಾರೆ. ಯಾಕೆಂದರೆ ಅವ್ರಿಗೆ ಅಷ್ಟೊಂದು ಸ್ನೇಹಿತರು ಇರುವುದಿಲ್ಲ ಕಾರಣಕ್ಕೆ ಅವ್ರ ದಿನ ಎಷ್ಟು ದಿನ ಕೂಡ ಸಹಾಯ ಮಾಡೋ ಸಾಧ್ಯ ಇಡಿ. ಕೊನೆಗೆ ಹೆಂಡತಿ ಅದಿಲ್ಲ ಇದನ್ನ ಅಂತ ಹೇಳ್ತಾಳೆ. ನಾನು ಕೂಡ ಪ್ರಯತ್ನ ಪಡ್ತೀನಿ, ಕೆಲಸನೂ ಕೂಡ ಸಿಗ್ತಿಲ್ಲ, ನನಗೆ ಏನು ಮಾಡಬೇಕಂತ ಗೊತ್ತಾಗ್ತಿಲ್ಲ ಅಂತ ಹೇಳಿ ಯೋಚನೆ ಮಾಡ್ತಾ ಕೂತಿರ್ತಾನೆ. ಆಗ ಅದೇ ಸಮಯದಲ್ಲಿ ಗಂಡ ಹೆಂಡತಿ ಮಾತಾಡ್ತಾ ರೊಮ್ಯಾನ್ಸ್ ಹೋಗಿರ್ತಾರೆ. ಅದೇ ಸಮಯಕ್ಕೆ ಸಡನ್ ಆಗಿ ಒಬ್ಬ ಸ್ನೇಹಿತ ಬಂದ್ಬಿಡ್ತಾನೆ. ಯಾಕೆಂದರೆ ಅವ್ರ ಮನೆ ಬಾಗಿಲು ಕೂಡ ಅಷ್ಟು ಗಟ್ಟಿ ಇರುವುದಿಲ್ಲ. ಹಾಗೆ ಅವ್ನು ಬಾಗಿಲು ಬಂದ ತೆಗೆದ ನೋಡಿದ ತಕ್ಷಣ ಅವರಿಬ್ಬರು ಇದ್ದಿದ್ದನ್ನು ನೋಡಿ ಸಡನ್ ಆಗಿ ಅವನೇ ಆಚೆ ನಿಂತ್ಕೊತಾನೆ. ಆಗ ಪರವಾಗಿಲ್ಲ ಬಾ ಒಳಗೆ ಮಗ ಅಂತ ಹೇಳಿ ಅವ್ನು ಕರೀತಾನೆ. ಸರಿ ಅಂತ ಅವನು ಬರ್ತಾನೆ, ನೋಡ್ತಾನೆ ಅವಳು ಅವಳಗೊಂತ ನಾಚಿಕೆಯಾಗಿ ಅಡುಗೆ ಮನೆ ಒಳಕ್ಕೆ ಹೋಗ್ತಾಳೆ. ನಂತರ ಅವನು ಇರೋ ಕಷ್ಟಗಳನ್ನ ಹೇಳ್ಕೊತಾನೆ. ಅವಾಗ ನಾನು ಕೂಡ ಸಹಾಯ ಮಾಡೋದಕ್ಕಂತ ಅಷ್ಟು ದುಡ್ಡಿಲ್ಲ ಕೊಡು ಅಂತೆಲ್ಲ ಅವನು ಹೇಳ್ತಾನೆ. ಆದರೆ ನಿನಗೆ ಹಂಗೆ ನೀನು ಮಾಡೋದಂತ ನಾನು ಕೇಳ್ತಿಲ್ಲ, ಹಾಗೆ ನೀನು ಕೊಟ್ಟಂಥ ದುಡ್ಡಿಗೂ ನನ್ನ ಸದ್ಯಕ್ಕೆ ನನ್ನ ಕೈ ತೀರಿಸೋಕ್ಕೂ ಕೂಡ ಸಾಧ್ಯ ಇಲ್ಲ. ಆದರೆ ಒಂದು ನಾನು ತ್ಯಾಗ ಮಾಡಬಲ್ಲೆ ಅಂತಂದಾಗ ಏನು ಅಂತಂದಾಗ ನಾನು ಹೇಳ್ತೀನಿ ನೀನು ಕೂಡ ಅನುಭವಿಸ್ಬೋದು ಅಂತ ಹೇಳಿ ಹೇಳ್ತಾನೆ. ಆಗ ಏನು ಹೇಳ್ತಿದ್ದೀವಿ ಅಂತಂದಾಗ ನೀನು ಹಾಗೆ ಸಹಾಯ ಮಾಡಬೇಕು ಅಂತ ಹೇಳ್ತಿಲ್ವಲ್ಲ ಅಂತ ಹೇಳಿದ್ನಲ್ಲ. ಆಗ ಅವಳು ಬರ್ತಾಳೆ, ಅವಳು ಮುಂದೆ ಹೇಳ್ತಾನೆ ಇದಕ್ಕೆ ನೀನು ಒಪ್ಪಿಗೆ ಇದೆಯಾ ಅಂತ ಅವಳು ಕೇಳ್ತಾನೆ. ಆದರೆ ಅಂತ ಹೇಳ್ತಾಳೆ, ನಾನು ಆಚೆ ಹೋಗ್ತೀನಿ, ನೀನು ಕೋಪರೇಟ್ ಮಾಡೋಕ್ಕೆ ಟ್ರೈ ಮಾಡು, ಆದರೆ ಮಾಡು ಇಲ್ಲಾಂದರೆ ಬೇಡ ಅಂತ ಹೇಳಿ ಎದ್ದೋಗ್ತಾನೆ. ಸರಿ ಅಂತ ನೋಡಿದ್ರೆ ಅವ್ನು ಕಿಟಕಿಯಿಂದ ನೋಡಿದ್ರೆ ಇವನು ಅಂದ್ಕೊಂಡಿದ್ದ ಹೆಚ್ಚಾಗಿ ಅವಳ ಹೆಂಡತಿ ಅವನಿಗೆ ಕೋಪರೇಟ್ ಮಾಡೋದು ಶುರು ಮಾಡಿರ್ತಾರೆ. ನೋಡಿದ್ರಲ್ಲ ಸ್ನೇಹಿತರೆ, ಎಂತೆಂಥ ಹೆಂಡತಿರು ಅವಾಗ ಸ್ನೇಹಿತರಿರ್ತಾರೆ.